ಜೀವನದಲ್ಲಿ ತಿಳಿಯಬೇಕಾದ ಕೆಲವು ಕಹಿ ಸತ್ಯಗಳು. ಲೈಫ್ ಟ್ರೂತ್. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಪ್ರೀತಿ, ದಯೆ ಏನನ್ನೂ ಬಿಟ್ಟಿದ್ದರೂ ನೆರವೇರುತ್ತದೆ. ಹೃದಯದಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಬೇಕಾಗುತ್ತದೆ, ಕಡ್ಡಾಯ. ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ ಎಂದು ಹೇಳಲು ಬಯಸುತ್ತೇನೆ. ಮತ್ತೊಬ್ಬರ ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾಗಿದ್ದರೆ ಹೇಗಿರುತ್ತದೆ ಎಂದು ಒಮ್ಮೆಯಾದರೂ ಯೋಚಿಸಿ ನೋಡಿ ಆ ನೋವಿನ ಬಗ್ಗೆ. ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು, ಅದರಲ್ಲೂ ಬೇರೊಬ್ಬರ ವಿಷಯಕ್ಕೆ ಕಿವಿಯನ್ನು ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನೋಡಿಕೊಳ್ಳಬೇಕು, ಏಕೆಂದರೆ ಅದು ನಮ್ಮ ಜೀವನವಾಗಿರುತ್ತದೆ. ಆದ್ದರಿಂದ ಸಂಬಂಧಗಳು ಕೈಕೊಡಬಹುದು, ಆದರೆ ದೇವರು ಕೈಕೊಡುವುದಿಲ್ಲ. ನಮ್ಮ ಜೀವನದ ಆರು ಶತ್ರುಗಳು: ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ, ಬಯಸಿದ್ದು ದೊರೆತರೂ ಇನ್ನಷ್ಟು ಬೇಕೆನ್ನುವ ಲೋಭ ನಮ್ಮಲ್ಲಿ ಹೆಚ್ಚೆಚ್ಚು ಇರುತ್ತದೆ. ಇನ್ನಷ್ಟು ಸಿಕ್ಕ ಕೈ ಬಿಟ್ಟು ಹೋಗಬಾರದೆಂಬ ಮೋಹ. ಆ ನಂತರ ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ತನ್ನಲ್ಲಿರೋ ಇನ್ನೂ ಮೋಹ ಇನ್ನುವುದು ಎನ್ನುವುದು ಮೋಹ, ಬೇರೊಬ್ಬರಲ್ಲೂ ಇದೆ ಎಂದು ತಿಳಿದು ಉಂಟಾಗುವುದೇ ಮತ್ಸರ. ನಿಮ್ಮ ಬೆನ್ನ ಹಿಂದೆ ಸಾವಿರಾರು ಮಾತನಾಡಿದರೂ ನೀವು ಗೆದ್ದಿದ್ದೀರಿ ಎಂದು ಅರ್ಥ.